ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಶ್ರೀ ಕಂಠೇಶ್ವರ ಮಿಲ್ಕ್ ಡೈರಿ ಪುಣ್ಯಕೋಟಿ ಮಜ್ಜಿಗೆ ಮನೆಯಲ್ಲಿ ತಡರಾತ್ರಿ ಬಾಯ್ಲರ್ ಒಂದು ಸ್ಫೋಟಗೊಂಡಿದ್ದು ಘಟನೆಯಲ್ಲಿ ಮಲ್ಲೇಶ್ವರಪುರದ ಬಡ ರೈತನ ಮಗನಾದ 23 ವರ್ಷದ ಯತೀಶ್ ಎಂಬಾತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸದಾಶಿವಯ್ಯ ಎಂಬಾತನ ಮಾಲೀಕತ್ವದ ವಾಸದ ಮನೆಯಲ್ಲಿ ಈ ದುರ್ಘಟನೆ ನಡೆದಿದ್ದು, ಘಟನೆಯ ವೇಳೆ ಬಾಯ್ಲರ್ ಸ್ಫೋಟದ ಶಬ್ದ 2 ಕಿಲೋಮೀಟರ್ ದೂರದವರೆಗೂ ವ್ಯಾಪಿಸಿ ಇಡೀ ಕೊರಟಗೆರೆ ಪಟ್ಟಣದ ಜನತೆ ಬೆಚ್ಚಿ ಬಿದ್ದಿದ್ದಾಗಿ ಹೇಳಲಾಗಿದೆ. ಅಲ್ಲದೆ ಬಾಯ್ಲರ್ ಸ್ಫೋಟದ ರಭಸಕ್ಕೆ ಮನೆಯಲ್ಲಿನ ಹಾಲಿನ ಕ್ಯಾನ್, ಮಜ್ಜಿಗೆಯ ಪ್ಯಾಕೆಟ್ಗಳು ಛಿದ್ರ ಛಿದ್ರಗೊಂಡಿದ್ದು, ಪುಣ್ಯಕೋಟಿ ಮಜ್ಜಿಗೆಯ ಮನೆಯ ಗೋಡೆಗಳೇ ಬಿರುಕು ಬಿಟ್ಟು ವಿದ್ಯುತ್ ತಂತಿ ಮತ್ತು ದಿನಸಿ ಸಾಮಾನುಗಳೇ ಚೆಲ್ಲಾಪಿಲ್ಲಿಯಾಗಿವೆ. ಇನ್ನು ಗೃಹ ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳ ಹಾಗೂ ಮಾಲೀಕನ ನಿರ್ಲಕ್ಷ್ಯಕ್ಕೆ ಅಮಾಯಕ ಕಾರ್ಮಿಕ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತಾಗಿದೆ. ಬಾಯ್ಲರ್ ಬ್ಲಾಸ್ಟ್ನಿಂದ ಕಾರ್ಮಿಕ ಯತೀಶ್ ದೇಹ ಸುಟ್ಟು ಕಿವಿ ಮೂಗು ಬಾಯಿಯಿಂದ ರಕ್ತಸ್ರಾವವಾಗಿದ್ದು, ಗಾಯಾಳು ಯತೀಶ್ನನ್ನು ತುಮಕೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಯತೀಶ್ನ ಸ್ಥಿತಿ ಎಂಥವರ ಕರುಳು ಚುರ್ರನ್ನುವಂತಿದೆ. ಸದ್ಯ ಘಟನೆಯ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಇಲಾಖೆ ಅಧಿಕಾರಿಗಳ ಹಾಗೂ ಮಾಲೀಕನ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಇದಕ್ಕೆ ಕಾರಣರಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಲೇಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.